ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ದೋಟಿಹಾಳ ಹಾಗೂ ಕೇಸೂರು ಗ್ರಾಮದ ಆರಾಧ್ಯ ದೈವವಾಗಿರುವ ಪವಾಡ ಪುರುಷ ಅವಧೂತ ಶುಕಮುನಿ ಸ್ವಾಮಿಯ ಜಾತ್ರಾ ಮಹೋತ್ಸವ ನಿಮಿತ್ತ ಫೆಬ್ರವರಿ 20ರಂದು ಮಹಾರಥೋತ್ಸವ ಜರುಗಲಿದೆ. 8 ದಿನಗಳ ಕಾಲ ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆಯಿಂದ ಜರುಗುವುದು ಈ ಜಾತ್ರೆಯ ವಿಶೇಷ. ಫೆಬ್ರವರಿ 20ರಂದು ಜರುಗುವ ಮಹಾರಥೋತ್ಸವದೊಂದಿಗೆ ಜಾತ್ರೆ ಸಂಪನ್ನಗೊಳ್ಳಲಿದೆ. ಪುರುಷ ಶುಕಮುನಿ ಸ್ವಾಮಿ ಹಾಗೂ ಜಾತ್ರಾ ಮಹೋತ್ಸವದ ವಿಶೇಷತೆ ಕುರಿತು ಗ್ರಾಮಸ್ಥರು ಹೀಗೆ ಹೇಳುತ್ತಾರೆ. 8 ದಿನಗಳ ಕಾಲ ಪಲ್ಲಕ್ಕಿ ಉತ್ಸವ ನಡೀತಾ ಇರುತ್ತೆ ಪ್ರತಿ ವರ್ಷ. ಜೊತೆಗೆ ಮಹಾಶಿವರಾತ್ರಿ ಅಮಾವಾಸ್ಯೆಯಂದು ರಥೋತ್ಸವ ಜರುಗುತ್ತೆ. ಇಲ್ಲಿಯ ವಿಶೇಷತೆ ಏನು ಅಂತಂದರೆ ಶ್ರೀಗಳ ಒಂದು ಪಲ್ಲಕ್ಕಿ ಉತ್ಸವ ನಡೀತಲ್ಲ 8 ದಿವಸ, ಆ ಒಂದು ಉತ್ಸವಕ್ಕೆ ಸಾಕಷ್ಟು ಜನ ಆಗಮಿಸ್ತಾರೆ, ಒಂದು ಆ ಪಲ್ಲಕ್ಕಿ ಸೇವೆಯಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಭಕ್ತರು ಆಗಮಿಸಿ ಏನು ತಮ್ಮ ಒಂದು ಇಷ್ಟಾರ್ಥವನ್ನು ಬೇಡಿಕೊಂಡು ಹೋಗ್ತಾರೆ, ಆ ಒಂದು ಬೇಡಿಕೆಯನ್ನು ಶ್ರೀಗಳು ಆದಷ್ಟು ಶೀಘ್ರದಲ್ಲೇ ಬಗೆಹರಿಸ್ತಾರೆ ಅಂತಕ್ಕಂಥದ್ದು ಅವರಿಗೆ ಒಂದು ಆಶೀರ್ವಾದ. ಹಾಗಾಗಿ ಸಾಕಷ್ಟು ಜನ ತಮಗೆ ಸಂತಾನ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಹರಕೆಯನ್ನು ಹೊತ್ಕೊಂಡು ಅಂಥವರು ನಮಗೆ ಸಂತಾನ ಆದ ತಕ್ಷಣ ಆ ಒಂದು ಮಕ್ಕಳಿಗೆ ಶ್ರೀಗಳ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳು ನಾವು ನೋಡ್ತಾ ಇದ್ದೀವಿ. ನಾವು ಕೂಡ ಇದೇ ಗ್ರಾಮದವರಾಗಿದ್ದು ಸುಮಾರು 25 ವರ್ಷಗಳಿಗಿಂತ ಹೆಚ್ಚು ವರ್ಷಗಳ ಕಾಲ ನಾವು ಈ ಒಂದು ಜಾತ್ರೆಯನ್ನು ನೋಡ್ತಾ ಬರ್ತಾ ಇದ್ದೇವೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ. ಶ್ರೀಗಳು ಸಾಕಷ್ಟು ಪವಾಡಗಳನ್ನು ಮಾಡಿರ್ತಕ್ಕಂಥದ್ದು ನಾವು ಒಂದು ಇತಿಹಾಸದಲ್ಲಿ ನೋಡ್ತೀವಿ. ಏನಂತಂದರೆ ಶ್ರೀಗಳು ಮುಂಚೆ ಬದುಕಿದ್ದಾಗ ಕೂಡ 2 ವರ್ಷ ಜಾತ್ರೆ ನಡೆದಿತ್ತು. ಅವರು ಇಳಕಲ್ ಗ್ರಾಮಕ್ಕೆ ಹೋಗಿ ಅಲ್ಲಿ ಇಳಕಲ್ ನಗರದಲ್ಲಿ ಆಸ್ಪತ್ರೆಯಲ್ಲಿ ಒಂದು ವಿಷಯವನ್ನು ಕುರಿತಕ್ಕಂಥದ್ದು ಒಂದು ಘಟನೆ ಕುರಿತು ಕೂಡ ನಾವು ಪುಸ್ತಕದಲ್ಲಿ ಓದ್ತೀವಿ. ಆ ಜೊತೆಗೆ ಇಲ್ಲಿ ಈ ಒಂದು ಇರತಕ್ಕಂಥ ದೇವಸ್ಥಾನದ ಆವರಣದಲ್ಲಿ ಅವಾಗ ಏನಿತ್ತು ಅಂತಂದರೆ ಒಂದು ಪಾಪಸ್ಕಳಿಯ ರೀತಿಯ ಗಿಡ ಇತ್ತು. ಆ ಪಾಪಸ್ಕಳಿಯಲ್ಲಿ ಅವರು ಮಲಗಿದ್ರು ಅಂತಕ್ಕಂಥದ್ದು ಪುಸ್ತಕದ ಇತಿಹಾಸದಲ್ಲಿ ಓದ್ತೀವಿ. ತದನಂತರದಲ್ಲಿ ಎಷ್ಟೇ ಅದನ್ನು ಒಂದು ಪಾಪಸ್ಕಳಿ ಗಿಡವನ್ನು ಏನು ಮಾಡಬೇಕು ಕಡ್ದು ಹಾಕಬೇಕು ಅಂತೆಲ್ಲ ಚೆನ್ನಾಗಿ ಆವರಣ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲ. ಶ್ರೀಗಳು ಈ ಕಡೆ ಬಂದ ನಂತರ ಆ ಒಂದು ಪಾಪಸ್ಕಳಿ ಗಿಡಗಳೆಲ್ಲ ತಾನಾಗಿಯೇ ಹೋಗಿ ಇವತ್ತು ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇರತಕ್ಕಂಥ ಆವರಣ ನಡೆಯುತ್ತೆ. ರಥೋತ್ಸವ ಕೂಡ ಮಹಾಶಿವರಾತ್ರಿಯಲ್ಲಿ ನಡೆಯುತ್ತೆ. ಅದಕ್ಕೆ ಕೂಡ ತಾಲೂಕಿನ ಜಿಲ್ಲೆಯ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸ್ತಾರೆ. ಮೈಸೂರು ಗ್ರಾಮದ ಮುಕ್ತಣ್ಣ ಗೋತಿ ಅಂತೇಳಿ ಔಷಧ ವ್ಯಾಪಾರಸ್ಥರು. ಹೋಟೆಲ್ ಕೇಶವರ ಹೊಳಿ ಗ್ರಾಮದ ಶ್ರೀ ಸುಕ್ಮಿಣಿ ಸ್ವಾಮಿ ತಾತ್ರ ಬಗ್ಗೆ ಎರಡು ಮಾತಾಡಬೇಕಂದರೆ, ಸುಕ್ಮಿಣಿ ಅಜ್ಜರು ಭಾಳ ಪವಾಡ ಪುರುಷರು. ಮೊದಲ ಕಾಲದಿಂದಲೂ ಅವರ ಶಕ್ತಿ ಅಪಾರ. ಈ ಕುಷ್ಟಿ ತಾಲೂಕಿನಲ್ಲಿಯೇ ದೊಡ್ಡ ಜಾತ್ರೆಯಾಗಿದೆ. ಹೋಳಿ ಗ್ರಾಮದ ಒಂದು ಜಾತ್ರೆ ದೊಡ್ಡ ಜಾತ್ರೆಯಾಗಿದೆ ಮತ್ತು ಸುತ್ತಮುತ್ತ ಹಳ್ಳಿಗೆಲ್ಲ ಇದು ದೊಡ್ಡ ಜಾತ್ರೆ. ಹಾಗೂ ವೈಭೋಗದಿಂದ 8 ದಿನಗಳ ಕಾಲ ಪಲ್ಲಕ್ಕಿ ಉತ್ಸವ ಮತ್ತು ಓಂ ನಮಃ ಶಿವಾಯ ಅನ್ನೋ ಶಬ್ದ ಪ್ರತಿ 8 ದಿವಸವೂ ಪ್ರತಿಯೂ ನಿಲ್ಲಿಸಲಾರ್ದಂಗೆ ಒಂದು ಪಠಣ ಮಾಡೋದು ಒಂದು ವಿಶೇಷ.